ಬಟ್ ಈ ಪ್ರೈಸ್ ನ ನಾನು ತಿರ್ಗ ಮತ್ತೆ ಖಂಡಿತವಾಗ್ಲೂ ಕೊಡಕ್ ಆಗಲ್ಲ. ಮತ್ತೆ ಏನಂತಂದ್ರೆ ಈ ದಸರಾಗೆ ಮತ್ತೆ ದೀಪಾವಳಿವರೆಗೂ ಒಂದು ಆಫರ್ ನ ಕೊಡ್ತಿದ್ದೀನಿ. ಅದು ನಿಮ್ ಕಡೆಯಿಂದ ಕಸ್ಟಮರ್ ಏನ್ ಬರ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ಸ್ಪೆಷಲ್ ಆಫರ್ ಕೊಡ್ತೀನಿ. ನಾವು 50 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾವು ಸಿಮೆಂಟ್ ನಿಜ ಸರ್ ನಾವು 10,000 ಟೋಕನ್ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಇಲ್ಲ ಆಕ್ಚುಲಿ ಏನಂತಂದ್ರೆ ನೋಡಿ, ನಾನು ಬಂದು ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಬಂದಿದ್ದು, ನಾನು ತುಂಬಾ ಬಡವನೇ, ಬ್ಯಾಂಗ್ಳೂರ್ ಬರ್ತಾರೆ ನಂದು ಏನು ಇರಲಿಲ್ಲ. ಬಟ್ ಏನಂದ್ರೆ ನನಗೊಂದು ಕನ್ಸಿತ್ತು, ನಾನು ಏನೋ ಒಂದು ಮಾಡ್ಬೇಕಂತ. ನೆಲಮಂಗಲದಲ್ಲಿ 18 ಲೇಔಟ್ ನ ಕಂಪ್ಲೀಟ್ ಮಾಡಿದೀನಿ. 18ನೇ ಲೇಔಟ್ ಇದು. ನಾನು ಈ ಕಂಪ್ನಿ ಓಪನ್ ಮಾಡಿ 8-10 ವರ್ಷ ಆಗಿದೆ. ಸುಮಾರು ಒಂದು 3.5-4,000 ಜನ ಸೈಟ್ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಿ. ಪವರ್ ಕಲೆಕ್ಷನ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲದು ರೆಡಿ ಇದೆ. ಇದು ಟೋಟಲ್ 9 ಎಕರೆ 10 ಗುಂಟೆ. 5 ವರ್ಷ ನಾನು ಅವ್ರ ಹತ್ರ ಡೆವಲಪ್ಮೆಂಟ್ ಚಾರ್ಜಸ್ ನ ಕೇಳೋದಿಲ್ಲ. ಎಲ್ಲಾದ್ರೂ ಇಲ್ಲಿ 350-400 meters ಅಲ್ಲಿ ನೀರಿಗೆ ಸಮಸ್ಯೆ ಏನು ಬರಲ್ಲ. ಎಲ್ಲಾ ಫೇಸಿಂಗ್ ಸಿಗುತ್ತೆ ನಿಮ್ಗೆ. ಈಸ್ಟ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ವೆಸ್ಟ್, ಸೌತ್, ಎಲ್ಲಾ ತರ ಫೇಸಿಂಗ್ ಇದೆ ಸರ್. 3 ಎಕರೆ ಬರೀ ಪಾರ್ಕ್? ಎಸ್, ಟೋಟಲ್ 3 ಎಕರೆ ಪಾರ್ಕ್ ಇದೆ. ಅದು ಇಲ್ಲೆಲ್ಲ ತಗೊಂಡಿರಲ್ಲ, ಗೌರ್ಮೆಂಟ್ ಆಫೀಷಿಯಲ್ ಎಲ್ಲ ಗೌರ್ಮೆಂಟ್ ಎಲ್ಲ HMT ಅವ್ರೆ. ಇಲ್ಲಿ ಫುಲ್ ನಾನು ಸೈಟ್ ಕೊಟ್ಟಿರೋದು ಎಲ್ಲ ಬರೀ HMT ಅವ್ರಿಗೆ. 10,000 ಕೊಟ್ಟಿದ್ರೆ ನೀವು ಓಕೆ, ಲೀಗಲ್ ಓಕೆ ಆಯ್ತು, ನಾವು ರಿಜಿಸ್ಟರ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಬಂದು ನೀವು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿದ್ದೀವಿ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ. ನೀವೇನಾದ್ರೂ ನೆಲಮಂಗಲದಲ್ಲಿ ಸೈಟ್ ತಗೋಬೇಕು ಅನ್ಕೊಂಡಿದ್ರೆ ನಾವು ಇವತ್ತು ಬೆಂಗಳೂರು ಬಂದು ನೆಲಮಂಗಲದಲ್ಲಿ ನಿಂತ್ಕೊಂಡಿದ್ದೀವಿ. ನಿಮಗೋಸ್ಕರ ಒಂದು ಒಳ್ಳೆ ಸೈಟ್ ಕೊಡ್ಬೇಕು ಅಂತ. ಸೊ ಈ ಸೈಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ಸೈಟ್ ಯಾರು ಡೆವಲಪ್ ಮಾಡಿದ್ದಾರೆ ಅವರಿಂದನೇ ಡೈರೆಕ್ಟ್ ಆಗಿ ಕೇಳಿದ್ಕೊಂಡು, ಏನಾದ್ರು ಅಮ್ಯುನಿಟೀಸ್ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ರಿಂಗ್ ರೋಡ್ಗೆ ಎಷ್ಟು ದೂರ ಇದೆ, ಈ ಸೈಟ್ ತಗೊಂಡ್ರೆ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಅನ್ನೋದ ಪ್ರತಿಯೊಂದು ಡೀಟೇಲ್ಸ್ ನ ಅವ್ರ ಹತ್ರ ಕೇಳಿದ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ನೈಸ್ ಟು ಮೀಟ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ ಫಸ್ಟ್. ಮಂಜುನಾಥ್ ಅಂತ. ಓಕೆ, ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ತಿದ್ದೀರಾ? ನಾನು ಇದು 8-10 ವರ್ಷ ಆಗಿದೆ ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಮ ಕಂಪ್ನಿ ಹೆಸರನ್ನ ನಮ್ಗೆ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಡಿ. ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ. ನಾನು ಈ ಕಂಪ್ನಿ ಓಪನ್ ಮಾಡಿ ಸುಮಾರು 8-10 ವರ್ಷ ಆಗಿದೆ. ಏನಂತಂದ್ರೆ ಇಲ್ಲಿವರೆಗೂ ಸುಮಾರು ಒಂದು 3.5-4,000 ಜನ ಸೈಟ್ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಿ. ಓಕೆ, ಅದರಲ್ಲೂ ಏನಂತಂದ್ರೆ ಮೇಜರ್ ಆಗಿ ನಾನು ನೆಲಮಂಗಲದಲ್ಲಿ ಸುಮಾರು ಒಂದು 18 ಲೇಔಟ್ ನ ಕಂಪ್ಲೀಟ್ ಮಾಡಿದ್ದೀನಿ. 18 ಲೇಔಟ್ ಇದು, 17 ಲೇಔಟ್ ಕಂಪ್ಲೀಟ್ ಆಗಿದೆ, 18 ಲೇಔಟ್ ಕಾಲಿಟ್ಟಿದ್ದೀನಿ. ಏನಂದ್ರೆ ಈ 18 ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ಒಂದೊಂದು ಚೇಂಜ್ ಆಗ್ತಾ ಬರ್ತಾ ಇದೆ. ಮತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ಕಡಿಮೆ ಇತ್ತು ಡೆವಲಪ್ಮೆಂಟ್. ಮತ್ತೆ 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 ನಾವು ಡೆವಲಪ್ಮೆಂಟ್ ಹೆಂಗ್ ಕೊಡ್ಬೇಕು, ಯಾವ ತರ ಕೊಟ್ರೆ ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂತ ಬಂದು ಬಂದು ನಾವು ಡೆವಲಪ್ಮೆಂಟ್ ನ ಚೇಂಜ್ ಮಾಡ್ತಾ ಬಂದ್ವಿ. ಬಟ್ ಏನಂದ್ರೆ ಈ ಲೇಔಟ್ ನಿಮಗೆ ಗೊತ್ತಿದಾಗೆ ಇದು ಬಂದು ಕನ್ವರ್ಷನ್ ಲೇಔಟ್. ಕನ್ವರ್ಷನ್ ಲೇಔಟ್ ಇದು ಟೋಟಲ್ 9 ಎಕರೆ 10 ಗುಂಟೆ. 9 ಎಕರೆ 10 ಗುಂಟೆ ಜಾಗ ಇದು. ಇದೇನಂತಂದ್ರೆ ನಾವು ಟೋಟಲ್ ಇದ್ರೊಳಗೆ ಈಗ ನಾರ್ಮಲ್ ಆಗಿ ನಾವು ಸಿಮೆಂಟ್ ರೋಡ್ ಮಾಡಿದ್ವಿ. ಇದು ಈಗ ನಾವು ತಾರ್ ರೋಡ್ ಆಗ್ತಿವಿ ಅಂತಂದ್ರೆ ಒಂದು 3-4 ಇಯರ್ಸ್ ಆದ್ಮೇಲೆ ತಿರ್ಗ ಮತ್ತೆ ಸ್ವಲ್ಪ ಕಿತ್ತೋಗೋ ಚಾನ್ಸಸ್. ಆ ಒಂದು ಇದಕ್ಕೋಸ್ಕರ ಇಲ್ಲ ಲೇಔಟ್ ಪರ್ಮನೆಂಟ್ ಆಗಿ, ಯಾಕೆಂದ್ರೆ ನಾನು ಕಸ್ಟಮರ್ ಗೆ ನಾನು ಕೊಡ್ತಿರೋದೆ 5 ವರ್ಷ ಅವರಿಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ವಾ, ಈ ಟೋಟಲ್ ರಿಜಿಸ್ಟ್ರೇಷನ್ ಆಗಿದ್ಮೇಲೆ 5 ವರ್ಷ ನಾನು ಅವ್ರ ಹತ್ರ ಡೆವಲಪ್ಮೆಂಟ್ ಚಾರ್ಜಸ್ ನ ಕೇಳೋದಿಲ್ಲ. 5 ಇಯರ್ಸ್ ತನಕ ನೀವು ಫ್ರೀ ಮಾಡ್ಕೊಡ್ತೀರಾ? ಫ್ರೀ ಆಗಿ ಡೆವಲಪ್ಮೆಂಟ್ ಅಂದ್ರೆ ಇವತ್ತು ಹೆಂಗಿದೆ ಲೇಔಟ್ ಇನ್ 5 ವರ್ಷ ಹೋದ್ರೆ ಇದೇ ತರನೇ ಇರ್ಬೇಕಂತ. ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅದೇ ತರ ಇರುತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಅದಕ್ಕೋಸ್ಕರ ನಾವು ಕೇಳ್ತಿಲ್ಲ. ಏನಂತಂದ್ರೆ ಡೆವಲಪ್ಮೆಂಟ್ ಹಿಂಗೆ ಇರಬೇಕು, ತಿರ್ಗ ಮತ್ತೆ ಜನಕ್ಕೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಉದ್ದೇಶಕ್ಕೋಸ್ಕರ ನಾನು ಇವತ್ತು ಸಿಮೆಂಟ್ ರೋಡ್ ಮಾಡಿದ್ದೀನಿ. ಬಟ್ ಫ್ಯೂಚರ್ ಅಲ್ಲಿ ಇನ್ನೂ ಚೆನ್ನಾಗಿರ್ಬೇಕು, ನಾವು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಡೆವಲಪ್ಮೆಂಟ್ ಕೊಡ್ತೀವಿ. ಸಿಟಿಯಿಂದ ಅಂದ್ರೆ ಬೆಂಗಳೂರು ಸಿಟಿಯಿಂದ ಎಷ್ಟು ದೂರ ಆಗುತ್ತೆ ಅದನ್ನ ಹೇಳಿ ಸರ್. ಇದು ಮೇಶಿಕಿಂದ 28 ಕಿಲೋಮೀಟರ್ ಆಗುತ್ತೆ. 28 ಕಿಲೋಮೀಟರ್ ಮೇಶಿಕಿಂದ 20 ಕಿಲೋಮೀಟರ್ ಆಗುತ್ತೆ. ಮತ್ತೆ ನೀವು ನೆಲಮಂಗಲ ಬೈಪಾಸ್ ಇಂದ ಜಸ್ಟ್ 3 ಕಿಲೋಮೀಟರ್ ಬಂತು ಅಂತಂದ್ರೆ ನೀವು 3 ಕಿಲೋಮೀಟರ್ ನೆಲಮಂಗಲದಿಂದ 3 ಕಿಲೋಮೀಟರ್ ನೆಲಮಂಗಲದಿಂದ 3 ಕಿಲೋಮೀಟರ್ ಬಂದ್ರೆ ಹೈವೇ ಅಂದ್ರೆ ನೀವು ಬೈಪಾಸ್ ಇಂದ ನೀವು ಮಂಗಳೂರಿಗೆ ಹೋಗೋ ರೋಡ್ ಅಲ್ಲಿ 3 ಕಿಲೋಮೀಟರ್ ಬಂತು ಅಂದ್ರೆ ರೈಟ್ ಸೈಡ್ ನಿಮ್ಗೆ ಶ್ರೀನಿವಾಸ್ಪುರ ಅಂತ ಬೋರ್ಡ್ ಕಾಣುತ್ತೆ. ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ 300 meters ಅಲ್ಲಿ ನಿಮ್ಗೆ ಲೇಔಟ್ ಸಿಗುತ್ತೆ. ಆಮೇಲೆ ಇಲ್ಲಿ ಬಸ್ಸುದು ಮತ್ತೆ ಇಲ್ಲಿ ಮುಂದೆ ಹೋದ್ರೆ ಇದು ಬಂದು ಬಾವಿಕೆರೆ ವಿಲೇಜ್ ಅಂತ. ಬಾವಿಕೆರೆ ಈಗ ನಮ್ ಲೇಔಟ್ ಇರೋದು ಬಾವಿಕೆರೆ ವಿಲೇಜ್ ಅಲ್ಲಿ. ನೆಕ್ಸ್ಟ್ ನಿಮ್ಗೆ ಶ್ರೀನಿವಾಸ್ಪುರ ಅಂತ ಸಿಗುತ್ತೆ. ಅಲ್ಲಿವರೆಗೂ BMTC ಬಸ್ ಬರುತ್ತೆ. ಎವ್ರಿಡೇ BMTC ಬಸ್ ಓಡಾಡುತ್ತೆ. ಬಟ್ ನಿಮ್ಗೆ ಇಲ್ಲಿ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲಾ ತರ ಫೆಸಿಲಿಟಿನೂ ಕೂಡ ಇದೆ. ಕಾಲೇಜಿಗೂ ಸಮಸ್ಯೆ ಇಲ್ಲ. ಹಾಸ್ಪಿಟಲ್ಸ್ ಯಾವ್ದು ಸರ್ ಇಲ್ಲಿ ಹತ್ರದಲ್ಲಿ? ಸರ್ ಇಲ್ಲಿ ಬಂದು ಹರ್ಷ ಹಾಸ್ಪಿಟಲ್ ಇದೆ, ಹರ್ಷ ಸ್ಕೂಲ್ ಇದೆ, ಕಾಲೇಜ್ ಇದೆ, ಮತ್ತೆ ನಾರಾಯಣ ಕಾಲೇಜ್ ಇನ್ಸ್ಟಿಟ್ಯೂಟ್ ಓಪನ್ ಆಗಿದೆ ಇವಾಗ. ಮತ್ತೆ ಇಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಓಪನ್ ಆಗ್ತಿದೆ. ನಮ್ಮ ಹಿಂದೆಗಡೆ ನಮ್ಮ ಜಾಗದ ಹಿಂದೆಗಡೆ ಮೆಡಿಕಲ್ ಕಾಲೇಜ್, 50 ಎಕರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಇಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ. ಜನಗಳಿಗೆ ಯಾವ ತರ ಸೇಫ್ಟಿ ಇದೆ ಇಲ್ಲಿ? ಪೊಲೀಸ್ ಸ್ಟೇಷನ್ ಎಲ್ಲಿ, ಎಷ್ಟು ದೂರದಲ್ಲಿ ಇದೆ ಸರ್? ಸ್ಟೇಷನ್ ಬಂದು ಇಲ್ಲೇ ಜಸ್ಟ್ 3
ಕಿಲೋಮೀಟರ್ ಅಲ್ಲಿ ಸ್ಟೇಷನ್ ಇದೆ, ಹೌದು ಬೈಪಾಸ್ ಅಲ್ಲಿ ಸ್ಟೇಷನ್ ಇದೆ. ಬಟ್ ನಿಮ್ಗೆ ಎಲ್ಲಾದ್ರೂ ನಿಮ್ಗೆ 2-3 ಕಿಲೋಮೀಟರ್ ಎಲ್ಲಾ ವ್ಯವಸ್ಥೆ, ಎಲ್ಲಾ ತರ ವ್ಯವಸ್ಥೆನು ಇದೆ. ಮತ್ತೇನಂದ್ರೆ ಇಂಡಸ್ಟ್ರಿಯಲ್ ಏರಿಯಾ, ಇವಾಗ ಜನಗಳು ಕೇಳ್ತಾರೆ ಕೇಳ್ತಿರ್ತಾರೆ ಸರ್ ಇವಾಗ ನಾವು ಅಲ್ಲಿಂದ ಬರ್ತೀವಿ, ನಾವು ಇಲ್ಲಿ ಬಂದು ನಾವು ಮನೆ ಕಟ್ಕೊಂಡು ವಾಸ ಮಾಡಕ್ ಆಗುತ್ತಾ, ವಾಸ ಮಾಡೋದಕ್ಕೆ ಮತ್ತೆ ನಾವ್ ಇಲ್ಲಿ ಕೆಲಸ ಎಲ್ಲ ಸಿಗುತ್ತಾ ಅನ್ನೋದು ಎಲ್ರಿಗೂ. ಈಗ ಮಿಡಲ್ ಕ್ಲಾಸ್ ಪೀಪಲ್ಸ್ ಎಲ್ಲರೂ ನಾರ್ಮಲ್ ಕೆಲಸ ಮಾಡೋರು ಎಲ್ಲರೂ ಕೇಳೇ ಕೇಳ್ತಾರೆ, ಡೇ ಟು ಡೇ ಹೋಗ್ತಾ ಇರ್ತಾರೆ. ಹೌದು, ಯಾಕೆಂದ್ರೆ ಅವ್ರಿಗೆ ಬೆಂಗಳೂರಲ್ಲಿ ಸೈಟ್ ಅಂತೂ ತಗೊಳಕ್ ಆಗಲ್ಲ, ತುಂಬಾ ಕಷ್ಟ. ಬಟ್ ಇಲ್ಲಿ ನಾವು ಸೈಟ್ ತಗೊಂಡು ಇಲ್ಲೇ ಮನೆ ಕಟ್ಕೋತೀವಿ, ಇಲ್ಲೇ ನಮ್ಗೆ ಏನೋ ಕೆಲಸ ಸಿಗುತ್ತೆ ಅಂದ್ರೆ ಖಂಡಿತವಾಗ್ಲು. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದ್ರೋ ಹಾಗೆ ಇಂಡಸ್ಟ್ರಿಯಲ್ ಎಲ್ಲ ಏನಿದೆ ಬ್ಯಾಂಗ್ಳೂರಲ್ಲಿ, ಇಂಡಸ್ಟ್ರಿಯಲ್ ಇರೋದೆಲ್ಲದು ನೆಲಮಂಗಲ ಟು ದಾಸಪೇಟೆಗೆ ಶಿಫ್ಟ್ ಆಗೋದು, ನೆಲಮಂಗಲ ಟು ದಾಸಪೇಟೆ. ಎಸ್, ಹಾಗಾಗಿ ನಿಮ್ಗೆ ಎಲ್ಲದನ್ನು ಕೂಡ ಇಲ್ಲಿ ಕಂಪನಿಗಳು ಇರ್ಬೋದು, ನೋಡಿ ನೀವು ನೋಡ್ತಿರ್ಬೋದು ಕಂಪ್ನಿಗಳು ಇಲ್ಲೇ ಅಕ್ಕಪಕ್ಕದಲ್ಲಿ ಬಹಳಷ್ಟು ಕಂಪ್ನಿಗಳು ಇದಾವೆ. ಮತ್ತೆ ಇಲ್ಲಿ ನೀವು ಬಂದು ಇಲ್ಲ ವ್ಯವಸ್ಥೆ ಇಲ್ಲಿ ಇರಕ್ ಆಗುತ್ತಾ ಸರ್, ಇಲ್ಲಿ ಓಡಾಡಕ್ ಆಗುತ್ತಾ, ಮತ್ತೆ ಜನಸಂದಣಿ ಇದೆಯಾ ಅಂತ ಜನ ಕೇಳೇ ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ಅಲ್ಲೇ ಕಾಣಿಸ್ತಿದೆ, ನಿಮ್ಗೆ ಮನೆಗಳು ಕಾಣಿಸ್ತಿದೆ, ಮನೆಗಳಿದಾವೆ ನಿಮ್ಗೆ. ಇಲ್ಲ ಇಲ್ಲಿ ವಾಸ ಮಾಡಕ್ ಆಗಲ್ಲ, ಇನ್ನು ಟೈಮ್ ಬೇಕು, ಇಲ್ಲ ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ. ಇವತ್ ನಿಮ್ಮ ಸೈಟ್ ನ ತಗೊಂಡು ನಾಳೆ ಬೆಳಿಗ್ಗೆ ಮನೆ ಕಟ್ಕೊಂಡು ಆರಾಮ ನಿಮ್ದೇ ವಾಸ ಇರ್ಬೋದು. ಆಮೇಲೆ ಇನ್ನೊಂದು ಅಪ್ರಿಶಿಯೇಷನ್ ಯಾವ ತರ ಆಗುತ್ತೆ ಇಲ್ಲಿ, ಈಗ ತಗೊಂಡ್ರೆ 1 ವರ್ಷ ಇಲ್ಲ 2 ವರ್ಷ ಕೆಲವರು ಮನೆ ಕಟ್ಟದೇ ಇಲ್ಲ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ತಗೋತಾರೆ, ತಗೊಂಡು ಅಂತವ್ರಿಗೆ ಆ ಕಸ್ಟಮರ್ಸ್ ಯಾವ ತರ ಇದು ಸರ್? ಈಗ ಇನ್ವೆಸ್ಟ್ಮೆಂಟ್ ಅನ್ನೋದು ನೋಡಿ, ಈಗ ಎಲ್ರೂ ಈಗ ಲಾಸ್ಟ್ ಈಗ 2ನೇ ತಾರೀಕಲ್ಲಿ ಅಂದ್ರೆ ಈಗ ಒಂದು 15 ಡೇಸ್ ಬ್ಯಾಕ್ ಬಂದು ನಿಮ್ಗೆ ಇದು ಬಂದು SR ವ್ಯಾಲ್ಯೂ ಬಂದು 920 ರೂಪಾಯಿ ಇತ್ತು. SR ಅಂದ್ರೆ ಗೌರ್ಮೆಂಟ್ ವ್ಯಾಲ್ಯೂ ಬಂದು 920 ರೂಪಾಯಿ ಇತ್ತು, ಇವತ್ತು ಬಂದು 1350 ರೂಪಾಯಿ ಇದೆ. ಅಂದ್ರೆ ನಿಮಗೆ ಜಸ್ಟ್ ಈ ವರ್ಷದಲ್ಲಿ ನಿಮಗೆ ಇಷ್ಟು ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಯೋಚನೆ ಮಾಡಿ ಒಂದ್ಸರಿ. ಬಟ್ ಏನಾದ್ರೆ ನಾವು ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ 1900-2000 ರೂಪೀಸ್ ಎಲ್ಲ ಕೊಡ್ತಿದ್ವಿ, ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಮತ್ತೆ ಡೆವಲಪ್ಮೆಂಟ್ ನಾವು ಜಾಸ್ತಿ ಮಾಡಿದೀವಿ, ಮತ್ತೆ ಡೆವಲಪ್ಮೆಂಟ್ ನ ಚೆನ್ನಾಗಿ ಕೊಟ್ಟಿದೀವಿ. ಮತ್ತೇನಂದ್ರೆ ಈಗ ನಾರ್ಮಲ್ ಆಗಿ ನಾವು ಕನ್ವರ್ಷನ್ ಲ್ಯಾಂಡ್ ಅಲ್ವಾ, ನಾರ್ಮಲ್ ಆಗಿ ನಾವು ಮೋರಿನ ನೀವು ಕಲ್ಲಲ್ಲಿ ನಾವು ಚಪ್ಪಟಿ ಕಲ್ಲಲ್ಲಿ ಮಾಡಿಲ್ಲ, ನಾವು ಮಾಡಿದ್ದೆಲ್ಲ CC ಮಾಡಿದ್ವಿ. ಎಸ್, ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೋದು. ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ, BMTC ಬಸ್ ಓಡಾಡುತ್ತೆ, ಮತ್ತೆ ನಿಮ್ಗೆ ಮನೆ ಇದಾವೆ, ವ್ಯವಸ್ಥೆ ಇದೆ, ಆರಾಮಾಗಿರೋದು. ಮತ್ತೆ ಇನ್ನೊಂದ್ರೆ ಗೇಟೆಡ್ ಕಮ್ಯುನಿಟಿ ಒಂದೇ ನಾವು ಗೇಟ್ ನ ಕೊಟ್ಟಿದೀವಿ. ಈ 42 ಎಕರೆ ಏನ್ ಬೌಂಡ್ರಿ ಇದೆಯಲ್ಲ, ಇದು ನಮ್ದು ಲ್ಯಾಂಡ್, ಈ ಲ್ಯಾಂಡ್ ಗೆ ಒಂದೇ ಗೇಟ್ ಕೊಟ್ಟಿದೀವಿ. ಇದೇ ಮೇನ್ ಗೇಟ್? ಎಸ್, ಇದೇ ಮೇನ್ ಗೇಟ್. ಇದ್ರೊಳಗಿಂದನೇ ಬರಬೇಕು. ಸೆಕ್ಯೂರಿಟಿ ನಿಮ್ಗೆ ವ್ಯವಸ್ಥೆ ಇದೆ, ಸೆಕ್ಯೂರಿಟಿ ವ್ಯವಸ್ಥೆ ಇದೆ, ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇರೋದಿಲ್ಲ. ಈಗ ಡ್ರೈನೇಜ್ ಆಗ್ಬೋದು, ಆಮೇಲೆ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ಎಲ್ಲ ಪ್ರತಿಯೊಂದು ಅಮ್ಯುನಿಟೀಸ್ ಪ್ರೊವೈಡ್ ಆಗಿದೆ ಸರ್. ಈ ಟೋಟಲ್ ಈ ಲ್ಯಾಂಡ್ ಅಲ್ಲಿ ಟೋಟಲ್ ಇದು ಬಂದು 42 ಎಕರೆ ಲ್ಯಾಂಡ್, ಇದ್ರೊಳಗೆ ಟೋಟಲ್ ಸುಮಾರು 7 ಬೋರ್ ಇದೆ ಸರ್. ಪ್ರೆಸೆಂಟ್ 7 ಬೋರ್ ನೋಡಿ, ಅಲ್ಲೊಂದು ಕಾಣ್ತಿದೆ ನಿಮ್ಗೆ. ಎಷ್ಟಡಿ ಸಿಕ್ಕಿದೆ ಸರ್ ಬೋರ್? ಎಲ್ಲಾದ್ರೂ ಇಲ್ಲಿ 350-400 ಮೀಟರ್ಸ್ ಅಲ್ಲಿ ನೀರಿಗೆ ಸಮಸ್ಯೆ ಏನು ಬರಲ್ಲ. ಹೌದು, ಎಲ್ಲಾದ್ರು 400 ಅಡಿ ಒಳಗಡೆ ನಿಮ್ಗೆ ನೀರ್ ಸಿಕ್ಕಿದೆ ಎಲ್ಲಾದ್ರೂ. ಎಲ್ಲರೂ ಮ್ಯಾಕ್ಸಿಮಮ್ 450 ಅಡಿ ಹೋಗಿದೆ, ಅದರಿಂದ ಕೆಳಗಡೆಕಂತೂ ಹೋಗಿಲ್ಲ. 400 ಅಡಿ ಸಿಕ್ಕಿದೆ. ಸೈಟ್ ಗಳು ಏನ್ ಡೈಮೆನ್ಷನ್ ಅಲ್ಲಿ ಮಾಡಿದ್ರೆ ಸರ್ ಇಲ್ಲಿ? ಎಸ್, ಎಲ್ಲ ಸರ್ 20-30 ಇಂದ ಹಿಡಿದು 30-40 ಆಗಿರ್ಬೋದು, 30-50 ಆಗಿರ್ಬೋದು, 40-60 ಆಗಿರ್ಬೋದು, ಎಲ್ಲಾ ತರ ಡೈಮೆನ್ಷನ್. ಫೇಸಿಂಗ್ ಅಷ್ಟೇ, ಎಲ್ಲಾ ತರ ಸರ್? ಎಲ್ಲಾ ಫೇಸಿಂಗ್ ಸಿಗುತ್ತೆ ನಿಮ್ಗೆ. ಈಸ್ಟ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ವೆಸ್ಟ್, ಸೌತ್, ಎಲ್ಲಾ ತರ ಫೇಸಿಂಗ್ ಇದೆ ಸರ್. ಎಲ್ಲಾ ಫೇಸಿಂಗ್ ಸಿಗುತ್ತೆ. ಸಾರಿ ಇಂಟರಪ್ಟ್ ಆಗೋಯ್ತು, ಅದೇ ಆಫರ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಎಸ್, ನೀವು ವೀಕ್ಷಕರಿಗೆ ಯಾವ ತರ ಆಫರ್ಸ್ ಕೊಡ್ತಾ ಇದ್ದೀರಾ ಡ್ಯೂ ಟು ದಿಸ್ ಫೆಸ್ಟಿವಲ್, ದಸರಾ ಮತ್ತೆ ಆಯುಧ ಪೂಜೆ ಇದೆ? ಎಸ್. ಸೊ ಏನ್ ಆಫರ್ ನ ನೀವು ಈ ಸಲ ಕಂಡಕ್ಟ್ ಮಾಡ್ತಿದ್ದೀರಾ ಸರ್? ಇಲ್ಲ, ಆಕ್ಚುಲಿ ನಾನು 2,191 ರೂಪಾಯಿ ಮಾರ್ತಿದ್ದೀನಿ. ಬಟ್ ಆಕ್ಚುಲಿ ಈ ದಸರಾಗೆ ಮತ್ತೆ ದೀಪಾವಳಿವರೆಗೂ ಒಂದು ಆಫರ್ ನ ಕೊಡ್ತಿದ್ದೀನಿ. ಅದು ನಿಮ್ ಕಡೆಯಿಂದ ಕಸ್ಟಮರ್ ಏನ್ ಬರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಸ್ಪೆಷಲ್ ಆಫರ್ ಕೊಡ್ತೀನಿ. ಖಂಡಿತ ಸರ್, ನಾವು ಬಂದು ನಿಮ್ಮ ಮೀಟ್ ಮಾಡಿದಿಂದ ಇವಾಗ ತನಕ ಮಾತಾಡ್ತಾ ಗೊತ್ತಾಗ್ತಿದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಪ್ಲಸ್ ಇಷ್ಟು ಡೆವಲಪ್ಮೆಂಟ್ ಮಾಡಿದೀರಾ. ಸೊ ಕಸ್ಟಮರ್ಸ್ ಏನ್ ಬೇಕು ನನ್ನ ಕರೆಕ್ಟ್ ಆಗಿ ಆ ಪಲ್ಸ್ ನ ಹಿಡಿದು ಅವ್ರಿಗೆ ಹೆಂಗೆ ಪ್ಲಸ್ ಮಿಡ್ಲ್ ಕ್ಲಾಸ್ ಜಾಸ್ತಿ ಜನ ಬರೋದು ಅವ್ರಗಳಿಗೆ ಇಮಿಡಿಯೇಟ್ ಆಗಿ ಒಂದ್ ಸೈಟ್ ಬೈ ಮಾಡ್ಬೇಕಂದ್ರೆ ಬೆಂಗಳೂರು ಸಿಟಿಲಿ ಯಾರಿಗೂ ಆಗಲ್ಲ ಇವಾಗಿನ ಪ್ರೈಸ್ ಗೆ. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೂ ಪ್ಲಸ್ ಬೇರೆ ಲೆವೆಲ್ ಕಂಪ್ಯಾರಿಸನ್ ಮಾಡಿದ್ರೆ ನೀವು ಯಾವ ತರ ಸರ್ ಬೆಸ್ಟ್ ರೀತಿಯಲ್ಲಿ ಕೊಡ್ತಾ ಇದೀರಾ? ಇಲ್ಲ, ಆಕ್ಚುಲಿ ಏನಂತಂದ್ರೆ ನೋಡಿ, ನಾನು ಬಂದು ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಬಂದಿದ್ದು, ನಾನು ತುಂಬಾ ಬಡವನೆ, ಬ್ಯಾಂಗ್ಳೂರ್ ಬರ್ತಾ ನನ್ಗೂ ಏನು ಇರಲಿಲ್ಲ. ಬಟ್ ಏನಂದ್ರೆ ನನಗೊಂದು ಕನ್ಸಿತ್ತು, ನಾನು ಏನೋ ಒಂದು ಮಾಡ್ಬೇಕಂತ, ಅದೊಂದು ಅಷ್ಟೇ ಆಸೆ ಇದ್ದಿತ್ತು ನನಗೆ. ಬಟ್ ಆ ಈ ಬೇಸ್ ಮೇಲೆ ನಾನು ಬಂದು ನಿಂತಿದ್ದು. ಬಟ್ ಇವತ್ತು ನಾನು ಸುಮಾರು ಒಂದು 3,500 ಜನ ಏನ್ 4,000 ಜನ ಸೈಟ್ ನ ಕೊಟ್ಟಿದ್ದೀನಿ. ಅದ್ರೊಳಗೆ 90% ಎಲ್ಲರೂ ಮಿಡ್ಲ್ ಕ್ಲಾಸ್, ಎಲ್ಲ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ತರಕಾರಿ ಮಾರೋರಾಗಿರ್ಬೋದು, ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಬರೀ ಇವರೇ ಆಲ್ಮೋಸ್ಟ್ ಇರೋದು. ಬಟ್ ಏನ ನಾನು ಲಾಸ್ಟ್ ಟೈಮ್ ಎಲ್ಲ ಇಲ್ಲೆಲ್ಲ ನಾವು 20-30 ಸೈಟ್ ನಾವು ಒಂದು ಮಾಡಿರ್ಲಿಲ್ಲ ಇಲ್ಲಿ. ಆಕ್ಚುಲಿ ಬೇಡ, 30-40 ಬೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನನ್ ತುಂಬಾ ಜನ ನಂದು ಯೂಟ್ಯೂಬ್ ಅಲ್ಲಿ ನಂದು ಇದ್ ಮಾಡಿದಾಗ ಜನಗಳು ಕೇಳ್ತಿದ್ರು, ತುಂಬಾ ಜನ ಮೆಸೇಜ್ ಮಾಡಿದ್ರು. ಇಲ್ಲ ಸರ್, ನಮ್ಗೆ 30-40 ತಗೊಳೋದು, ಬಟ್ ನಮ್ ಜಾಗ ಲೊಕೇಶನ್ ಇಷ್ಟ ಆಗಿದೆ, ಬಟ್ ಜಾಗ ತುಂಬಾ ಚೆನ್ನಾಗಿದೆ, ಬಟ್ ಆದ್ರೆ ನಮಗೆ 30-40 ತಗೊಳಕ್ ಆಗ್ತಿಲ್ಲ, ನಮ್ಗೆ ಆ ಬಜೆಟ್ ಅಲ್ಲಿ ತಗೊಳಕ್ ಆಗ್ತಿಲ್ಲ. ಈಗ 15x40 ತಗೋತೀನಿ ಅಂತಂದ್ರೆ ಅದು ಮನೆ ಕಟ್ಟಕ್ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ.
ಆ ಒಂದು ಇದಕ್ಕೋಸ್ಕರ ಇಲ್ಲ ಸರ್ 20-30 ಮಾಡ್ಕೊಟ್ರೆ ಬೆಟರ್ ಅಂತ ಅಂದ್ಮೇಲೆ ನಾವು ಸ್ವಲ್ಪ 20-30 ಸೈಟ್ನ ನಾವು ಹಿಂಗುಡ್ಸಿದ್ವಿ. ಬಟ್ ಮುಂಚೆ ನಾವು ಮಾಡಿರಲಿಲ್ಲ 20-30 ಸೈಟ್ನ. ಆಮೇಲೆ ತಿರುಗ ಮತ್ತೆ ಜನಗಳು ಕೇಳಿದ್ದಕ್ಕೋಸ್ಕರ ಮಾಡಿದ್ವಿ. ಬಟ್ ಆ ಬೇಸ್ ಮೇಲೆ ಆಲ್ರೆಡಿ ಈಗ ಸುಮಾರು ಒಂದು 60% ಸೋಲ್ಡ್ ಔಟ್ ಆಗಿದೆ ಇದ್ರೊಳಗೆ. 60% ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಔಟ್ ಆಗಿದೆ ಮತ್ತೆ ಅದ್ರೊಳಗೆ ಒಂದು 35 ಸೈಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಇನ್ ಮಿಕ್ಕಿದ ಒಂದು ಸುಮಾರು ಒಂದು 48 ಸೈಟ್ ಆಲ್ರೆಡಿ ಲೋನ್ ಅಲ್ಲಿ ಪ್ರೊಸೆಸ್ ಅಲ್ಲಿ ಇದಾವೆ. ಲೋನ್ಗಳು ಸಿಗುತ್ತೆ? ಲೋನ್ ಬಂದು ನಿಮಗೆ ಬ್ಯಾಂಕ್ ಲೋನ್ ಎಲ್ಲಾದ್ರೂ LIC ಆಗಿದೆ ಇವಾಗ. LIC ಆಲ್ರೆಡಿ 48 ಸೈಟ್ ಆಲ್ರೆಡಿ LIC ಆಲ್ರೆಡಿ ನಿಮಗೆ 48 ಸೈಟ್ ಆಲ್ರೆಡಿ ಅಪ್ರೂವಲ್ ಬಂದಿದೆ. ನಿಮಗೆ ಮುಂದಿನ ವಾರ ಬಂದು ನಿಮಗೆ ಅದರ ಬ್ಯಾಂಕ್ಸ್ ಪ್ರೊವೈಡ್ ಮಾಡಕ್ಕಾಗುತ್ತಲ್ವಾ? ಎಸ್ ನಮಗೆ ICICI ಬ್ಯಾಂಕು ಮತ್ತೆ ಎಲ್ಲಾದ್ರಲ್ಲೂ ಕೊಟ್ಟಿದ್ದೀವಿ. ಬಟ್ ಏನಂದ್ರೆ LIC ಬಂದು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ. ಹಾಗಾಗಿ ಮತ್ತೇನಂದ್ರೆ ಜನಗಳಿಗೆ ನಾವು ನೋಡ್ಬೇಕು ನಮ್ಗೇನೋ ದುಡ್ಡು ಸಿಗುತ್ತೆ ಅನ್ನೋದಲ್ಲ. ಬಟ್ ಜನಗಳಿಗೂ ಅವ್ರಿಗೆ 1% ಏನೋ ಉಳಿತು ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತಲ್ವಾ? ಆ ಒಂದು ಬೇಸ್ ಮೇಲೆ ನಾವು LIC ಅಪ್ರೋಚ್ ಮಾಡಿದ್ವಿ. LIC ಬಂದು ನಮ್ಗೆ 9.4% ಸಿಕ್ತು ನಮ್ಗೆ. ಬಟ್ ಬೇರೆಯವ್ರದೆಲ್ಲ ಬಂದು 10.5-11 ಈ ತರ ಹೋಯ್ತು. ಹಾಗಾಗಿ ನಾನು LIC ನಾನು ಇದು ಮಾಡಿ 48 ಸೈಟ್ ಆಲ್ರೆಡಿ DD ರೆಡಿ ಇದೆ. ಹಾಗಾಗಿ ಬಟ್ ಏನಂತಂದ್ರೆ ನಾವು ಜನಗಳಿಗೆ ಇಷ್ಟ ಆಗಿದೆ ಏನಂದ್ರೆ ಮೈನ್ ಒಂದು ಕನ್ವರ್ಷನ್ ಲ್ಯಾಂಡ್ ನ ಈ ತರ ಡೆವಲಪ್ಮೆಂಟ್. ಈಗ ನೀವು ನೋಡಿದಿರಾ ಬುಕ್ಕಿಂಗ್ ಅಂತ ಮಾಡ್ತಾರೆ, ಆ ಬುಕ್ಕಿಂಗ್ ಏನೋ 6 ಮಂತ್ 1 ಇಯರ್ ಟೈಮ್ ತಗೊಂಡು ಅದೆಲ್ಲ ಸಮಥಿಂಗ್ ಇಶ್ಯೂಸ್ ಆಗುತ್ತೆ. ನಾವು ಅಷ್ಟೇ, ನಮ್ಗೆ ಮೇಜರ್ಲಿ ಕಸ್ಟಮರ್ಸ್ ಆಲ್ ಆರ್ ಫ್ರಮ್ ಬ್ಯಾಂಗ್ಳೂರೇನೆ. 80% ಆಫ್ ಕಸ್ಟಮರ್ ಬ್ಯಾಂಗ್ಳೂರು. ಸೊ ಅದೊಂದು ರೀಸನ್, ಆ ಕಸ್ಟಮರ್ಸ್ ನಮ್ ಕಡೆಯಿಂದ ಏನಾದ್ರು ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಮೈಸೂರಿಂದ ಹೊರಟು ಇಲ್ಲಿ ಬಂದು ಅದು ನಿಮ್ ಕಸ್ಟಮರ್, ನಿಮ್ಮ ಕಂಪನಿ, ನಿಮ್ಮ ಕಸ್ಟಮರ್ ರಿವ್ಯೂಸ್, ನಿಮ್ ಕಂಪನಿ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ನಾವು ತಿಳ್ಕೊಂಡು ಫಸ್ಟ್ ಆಮೇಲೆ ಇಲ್ಲಿ ಬಂದು ಮಾತಾಡಿದಾಗಲೇ ಗೊತ್ತಾಗ್ತಾ ಇದೆ ಯಾವ ತರ ನೀವು ಟ್ರಸ್ಟೆಡ್ ಆಗಿ ಮಾಡ್ತಾ ಇದೀರ ಅಂತ. ಹಾಗಾಗಿ ಕಸ್ಟಮರ್ಗಳಿಗೆ ಈಸಿಯಾಗಿ ಬಂದು ಬುಕ್ ಮಾಡ್ಕೋಬಹುದು. ಆಮೇಲೆ ನಮ್ಮ 360 ಕಡೆಯಿಂದ ಬಂದ್ರೆ ನೀವ್ ಯಾವ ತರ ನಮ್ಮ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡ್ತೀರಾ ಸರ್? ಇಲ್ಲ ಆಕ್ಚುಲಿ ಏನಂತಂದ್ರೆ ನೋಡಿ, ನಾವು ಬರೀ ದುಡ್ಡು ಎಲ್ಲರೂ ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡಕ್ಕೆ ಅಂತಾನೆ ಇರೋದು, ಎಲ್ಲರೂ ದುಡ್ಡು ಮಾಡ್ತಾರೆ, ಎಲ್ಲರೂ ಸಂಪಾದನೆ ಮಾಡ್ಬೇಕಂತಾನೆ ಇರ್ತಾರೆ. ಬಟ್ ಅದ್ರ ಜೊತೆಗೆ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕಸ್ಟಮರ್ಗೆ ನಾವ್ ಏನ್ ಕೊಟ್ಟಿದೀವಿ ಅದೇ ಇಂಪಾರ್ಟೆಂಟ್. ಕಸ್ಟಮರ್ ದುಡ್ಡನ್ನ ಕೊಡಕ್ ರೆಡಿ ಇದಾರೆ, ಬಟ್ ನಾವು ತಗೋಬಿಡ್ತೀವಿ. ಬಟ್ ಅವ್ರಿಗೆ ಏನು ಡೆವಲಪ್ಮೆಂಟ್, ಅವ್ರಿಗೆ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗ ಕಸ್ಟಮರ್ ನಾಳೆ ದಿವಸ ಯಾರಿಗೂ ಅಪ್ರೋಚ್ ಮಾಡೋದಿಲ್ಲ, ಅಪ್ರೋಚ್ ಮಾಡಲ್ಲ. ಮತ್ತೆ ಅವರು ಇಲ್ಲ ಇವ್ರು ಹೇಳಿದ್ದೆ ಒಂದು ಮಾಡಿದ್ವಿ ಅಂತ. ಮತ್ತೇನಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದೆ, ಆಕ್ಚುಲಿ ನಾನೊಂದು ಈ ಮಾತನ್ನ ಹೇಳ್ಬೇಕು. ನಾನು ಸುಮ್ಮನೆ ಮಾಡಿದಾಗ ಇಲ್ಲ, ಅವಾಗ ಇನ್ನು ಡೆವಲಪ್ಮೆಂಟ್ ಇರಲಿಲ್ಲ. ಅಂದ್ರೆ ನಾನು ಇನ್ನು ರೋಡ್ ಒಂದು ಮಾಡಿರ್ಲಿಲ್ಲ, ಮಿಕ್ಕಿದ್ದೆಲ್ಲದೂ ರೆಡಿ ಇತ್ತು. ರೋಡ್ ಎಷ್ಟು ಸರ್ ಕೊಟ್ಟಿದ್ದೀರಾ? ಇದು ಬಂದು 40 ಫೀಟ್ ರೋಡ್ ಇದೆ. ಇದು ಬಂದು 40 ಫೀಟ್ ರೋಡ್ ಇದೆ. ಬಟ್ ಜನಗಳು ಕೇಳ್ತಿರು ಸರ್ ಇಲ್ಲ ಇನ್ನು ಡೆವಲಪ್ಮೆಂಟ್ ಆಗಿಲ್ಲ, ಇನ್ನು ಡೆವಲಪ್ಮೆಂಟ್ ಎಷ್ಟು ದಿವಸ ಬೇಕಾಗುತ್ತೆ, ನಾವ್ ಇವಾಗ ಬುಕ್ಕಿಂಗ್ ಮಾಡ್ಕೊಬಿಟ್ರೆ ಹೆಂಗೆ ಏನು, ಆಮೇಲೆ ಮಾಡ್ತಾರಾ ಇಲ್ವಾ ಅನ್ನೋ ಡೌಟ್ ಅಲ್ಲಿ. ನಾನು ಆ ಒಂದು ಉದ್ದೇಶಕ್ಕೋಸ್ಕರ ಡೆವಲಪ್ಮೆಂಟ್ ಮಾಡೇ ನಾನು ತಿರ್ಗ ಮತ್ತೆ ನೆಕ್ಸ್ಟ್ ನಾನು ಜನಕ್ಕೆ ತೋರಿಸ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಹಾಗಾಗಿ ಇವತ್ತು ಎಲ್ಲಾದ್ರು ನೀವೇ ನೋಡ್ತಿದ್ರೆ ಎಲ್ಲ ಡೆವಲಪ್ಮೆಂಟ್, ಪವರ್ ಕಲೆಕ್ಷನ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲಾದ್ರು ರೆಡಿ ಇದೆ. ಯಾವ್ದು ನಿಮ್ಗೆ ಇಲ್ಲ ಅಂತ ಪೆಂಡಿಂಗ್ ವರ್ಕ್ ಅಂತ? ಎಸ್, ಯಾವ್ದು ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೈಟ್ ಗಳು ಸೋಲ್ಡ್ ಔಟ್ ಆಗಿದೆ ಮತ್ತೆ ರಿಜಿಸ್ಟ್ರೇಷನ್ ಆಗಿದಾವೆ. ಬಟ್ ಹಾಗೆ ಕಸ್ಟಮರ್ ಕಣ್ಮುಚ್ಕೊಂಡು ಅದು ಇವಾಗ ಸ್ಪೆಷಲಿ ಈಗ ಆಫರ್ ಇರೋದ್ರಿಂದ ಆರಾಮಾಗಿ ಬಂದು ತಗೋಬಹುದು. ಎಸ್, ಖಂಡಿತವಾಗ್ಲು. ಏನ್ ಆಫರ್ ಹೇಳ್ತೀರಿ ಸರ್? ಇನ್ನೊಂದ್ಸಲ ಕಸ್ಟಮರ್ ಹೇಳ್ಬಿಡಿ. ಎಸ್, ಏನಿಲ್ಲ ಸರ್, ಅದೇ ನಾನು ಇವಾಗ ಏನಂದ್ರೆ 2,191 ರೂಪಾಯಿ ಪ್ರೈಸ್ ನ ಮಾರ್ತಿದ್ದೀನಿ. ಬಟ್ ನಾನು ಇವಾಗ ಈ ಆಯುತ್ ಪೂಜೆಗೆ ಮತ್ತೆ ನಿಮ್ ಕಡೆಯಿಂದ ಬಂದವ್ರಿಗೆ, ಯಾಕೆಂದ್ರೆ ನೀವ್ ಹೇಳಿದ್ರೆ ನಾ ಸರ್ ನಾನು ಮೈಸೂರಿಂದ ಬಂದೆ, ಮೈಸೂರಿಂದ ನಿಮ್ಗೋಸ್ಕರ ಬಂದಿದೀವಿ ಮಾಡ್ತಿದ್ವಿ. ಬಟ್ ಖಂಡಿತವಾಗ್ಲೂ ನಿಮ್ಮ ಕಸ್ಟಮರ್ಗೆ ನಾನು 10% ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀನಿ. ಬಟ್ ಅದು ನಾರ್ಮಲ್ ಆಗಿ ಎಲ್ರಿಗೂ ಅನ್ಸ್ಬೋದು ಇದು 10% ಅಂದ್ರೆ ಎಷ್ಟು ಆಗ್ಬೋದು ಲೆಕ್ಕ ಹಾಕೊಳ್ಳಿ. 10% ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಹೆಂಗೆ ಇರೋ, 2,00,000 ರೂಪಾಯಿ ಬರುತ್ತೆ, 2,00,000 ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ, 1 ಸೈಟ್ ಮೇಲೆ 2,00,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಬಟ್ ಈ ಪ್ರೈಸ್ ನಾನು ತಿರ್ಗ ಮತ್ತೆ ಖಂಡಿತವಾಗ್ಲೂ ಕೊಡಕ್ಕಾಗಲ್ಲ. ಮತ್ತೇನಂತಂದ್ರೆ ಇಲ್ಲಿರೋ ಇವಾಗ ಬರೀ SR ವ್ಯಾಲ್ಯೂ ನಿಮಗೆ 1,350 ರೂಪಾಯಿ ಇದೆ. 1,350 ಸರ್ ಮಾರ್ಕೆಟ್ ವ್ಯಾಲ್ಯೂ ಬಂದು ನಿಮ್ಗೆ 2 ಇಲ್ಲಿ ಸರ್. ಈಗ ನೋಡಿ ಪ್ರೆಸೆಂಟ್ ಹೇಳ್ಬಿಡ್ತೀನಿ, ಈಗ ಪಕ್ಕದ ಲೇಔಟ್ ವಿಚಾರಿಸಿ, ನೀವು ಇಲ್ಲೇ ಪಕ್ಕದ ಲೇಔಟ್ ಕಾಣ್ತಿದೆ, ಆ ಲೇಔಟ್ ಹೋಗಿ ವಿಚಾರಿಸಿ, ಅದು ಕನ್ವರ್ಷನ್ ಲ್ಯಾಂಡ್ ಅನ್ನ 3,200 ರೂಪಾಯಿ ಮಾರ್ತಿದ್ದಾರೆ. 3,500 ರೂಪಾಯಿವರೆಗೂ ಮಾರ್ತಿದ್ದಾರೆ. ಬಟ್ ನಾನು ಕೊಡ್ತೀನಿ ನಿಮ್ಗೆ 2,200 ರೂಪಾಯಿ. ಎಲ್ಲ ಜನ ಅನ್ಕೋಬಹುದು ಸರ್ 2,000 ರೂಪಾಯಿಗೆ ಈ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಮಾಡಿದ್ದಾರೆ. ಖಂಡಿತವಾಗ್ಲೂ ನಾವು ಡೆವಲಪ್ಮೆಂಟ್ ನ ನಾವು ಇಲ್ಲ ಕಷ್ಟ ಇರಿ, ನಾವು ಇದನ್ನ ಏನಾದ್ರು ನಾವು ತಾರ್ ರೋಡ್ ಹಾಕಿದ್ರೆ ನಮ್ಗೆ ಇನ್ನೂ ಒಂದು 50 ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ. ಹೌದು, ಬಟ್ ಕಾಂಕ್ರೀಟ್ ಹಾಕಿದ್ದೀರಾ? ಎಸ್. ಏನಂತಂದ್ರೆ ನಾವು ತಿರ್ಗ ಮತ್ತೆ ನಾಳೆ ಸಹ ಕಸ್ಟಮರ್ಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು, ಒಂದೇ ಒಂದು ಇದಕ್ಕೋಸ್ಕರ ನಾವು 50 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾವು ಸಿಮೆಂಟ್ ರೋಡ್. ಇಲ್ಲ ನಿಜ ಸರ್, ನಾವು ತುಂಬಾ ಲೇಔಟ್ಗಳನ್ನ ನೋಡಿದೀವಿ, ಆಯ್ತಾ, ಮೈಸೂರಲ್ಲಾಗ್ಲಿ ಆಚೆ ನೋಡಿದೀವಿ. ಇನ್ನೊಂದೇನಂದ್ರೆ ಕೆಲವು ಕಸ್ಟಮರ್ಗಳು ಈ ಹಳ್ಳ ಪಳ್ಳ ಇದ್ರೆ ತಗೊಳಲ್ಲ ಈ ಸೈಟ್, ಈಗ ಬಂದು ನೋಡಿದಾಗ ಒಂದೇ ಲೆವೆಲ್ ಮಾಡಿದ್ರೆ ಸರ್. ಸೊ ಇದೊಂದು ತುಂಬಾ ಇಷ್ಟ ಆಯ್ತು ನಮ್ಗೆ, ಸೈಟ್ಗಳು ತಗೋಬಹುದು. ಏನಂತಂದ್ರೆ ಇಲ್ಲಿ ನೋಡಿ, ಟೋಟಲ್ ಇದು 42 ಎಕರೆ ಬೌಂಡ್ರಿ ಇದೆ.
ರೈತರ 42 ಎಕರೆಲಿ ಬರೀ 3 ಎಕರೆ ಪಾರ್ಕ್ ನ ಕೊಟ್ಟಿದೀವಿ. ಇಲ್ಲಿ 3 ಎಕರೆ ಬರೀ ಪಾರ್ಕ್? ಎಸ್, ಟೋಟಲ್ 3 ಎಕರೆ ಪಾರ್ಕ್ ಇದೆ. ಅದು 3 ಎಕರೆ ಕೂಡ ಪಾರ್ಕ್ ಕೊಟ್ಟಿದೀವಿ. ಎಸ್ ಟಿ ಪಿ ಬಿಟ್ಟಿದೀವಿ. ನಿಮ್ಗೆ ಕನ್ವರ್ಷನ್ ಆಗಿರ್ಲಿ, ರೆವಿನ್ಯೂ ಗ್ರಾಮ ಠಾಣದಲ್ಲಿ ನಿಮ್ಗೆ ಯಾರನ್ನು ಕೂಡ ನಿಮ್ಗೆ ಎಸ್ ಟಿ ಪಿ ಇದನ್ನೆಲ್ಲ ಬಿಡದೇ ಇಲ್ಲ, ಪಾರ್ಕ್ ಎಲ್ಲ ಬಿಡದೇ ಇಲ್ಲ. ನಾವು 3 ಎಕರೆ ಬರೀ ಪಾರ್ಕ್ ನ ಬಿಟ್ಟಿದೀವಿ ನಾವು. ರೈತರ 3 ಎಕರೆ ಪಾರ್ಕ್ ಪಾರ್ಕ್ ಬಿಟ್ಟಿದೀವಿ, ಎಸ್ ಟಿ ಪಿ ಇದೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲೆಲ್ಲ ತಗೊಂಡಿರಲ್ಲ ಗೌರ್ಮೆಂಟ್ ಆಫೀಸಿಯಲ್ ಎಲ್ಲ ಗೌರ್ಮೆಂಟ್ ಎಲ್ಲ ಎಚ್ ಎಂ ಟಿ ಅವ್ರೆ. ಇಲ್ಲಿ ಫುಲ್ ನಾನು ಸೈಟ್ ಕೊಟ್ಟಿರೋದೆಲ್ಲ ಬರೀ ಎಚ್ ಎಂ ಟಿ ಅವ್ರಿಗೆ. ಸುಮಾರು ಒಂದು 250 ಸೈಟ್ ನ ಎಚ್ ಎಂ ಟಿ ಅವ್ರಿಗೆ ಕೊಟ್ಟಿದೀವಿ. ಮತ್ತೆ ಇನ್ನೊಂದು 250 ಸೈಟ್ಸ್ ಇವರಿಗೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಕೊಟ್ಟಿದೀವಿ. ಮತ್ತೆ ಆ ಕಡೆ ಇನ್ನೊಂದು ನಮ್ದು ಕೆಳಗಡೆ ಟೋಟಲ್ 42 ಎಕರೆ ಅಲ್ವಾ, ಹೌದು 9 ಎಕರೆ ಮಾತ್ರ ಇವಾಗ ನಾವು ಡೆವಲಪ್ಮೆಂಟ್ ಮಾಡೋದು, ಪಾರ್ಟ್ ಬೈ ಡೆವಲಪ್ಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಿ ನಾವು ಕೊಟ್ಟಿದ್ದೀವಿ. ಬಟ್ ಹಾಗಾಗಿ ನಿಮಗೆ ವಾಟರ್ ಟ್ಯಾಂಕ್ ಆಗಿರ್ಬೋದು ಎಲ್ಲಾ ತರ ವ್ಯವಸ್ಥೆನು ನಾವ್ ಇಲ್ಲಿ ಕೊಟ್ಟಿದೀವಿ. ಈಗ ನೀವ್ ಆ ಕಡೆ ನೋಡ್ತಿರ್ಬೋದು ಈಗ ತನಕ ಕೆಲಸ ನಡೀತಿದೆ. ಏನಂತಂದ್ರೆ ಇದು 9 ಎಕರೆಲಿ ನಾವು 6 ಎಕರೆ ಏನಿದೆ ಇದನ್ ಮಾತ್ರ ನಾವು ಡೆವಲಪ್ಮೆಂಟ್ ಮಾಡಿ ಫಸ್ಟ್ ಇದನ್ನ ತೋರಿಸಿದ್ವಿ ಜನಕ್ಕೆ, ಇದ ಈ ತರ ಬರುತ್ತೆ, ಈ ತರ ಮಾಡ್ತೀವಿ ಅಂತ ಅನ್ಬಿಟ್ಟು ಅಂತ ತೋರಿಸಿ. ನೆಕ್ಸ್ಟ್ ಕೂಡ ಸೇಮ್ ಅದೇ ತರ ಬರುತ್ತೆ, ಅದೇ ತರ ಮಾಡ್ತೀವಿ. ಈಗ ಡೆವಲಪ್ಮೆಂಟ್ ಹೆಂಗ್ ಕೊಟ್ಟಿದೆ ಅದು ಕೂಡ ಸೇಮ್ ಅದೇ ತರ ಬರುತ್ತೆ. ಅದೇ ಒಂದು 1 ಮಂತ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಜನಗಳು ಎಷ್ಟೋ ಜನ ಬಂದವರೆಲ್ಲ ನೋಡಿದವರೆಲ್ಲ ಕೇಳ್ತಿದ್ರು, ಸರ್ ಅದನ್ನ ಯಾವಾಗ ಡೆವಲಪ್ಮೆಂಟ್ ಮಾಡ್ತೀರಾ, ಈಸ್ಟ್ ವೆಸ್ಟ್ ನಮಗೆ? ಯಾಕೆಂದ್ರೆ ಜನಗಳು ಕೇಳ್ತಾರ ನಾರ್ಮಲ್ ಆಗಿ, ಸರ್ ಈಸ್ಟ್ ವೆಸ್ಟ್ ಬೇಕು ನನಗೆ, ಅನ್ನೋ ತರ ಇರ್ತಾರೆ ಜನಗಳು. ನಾನೇನಂದ್ರೆ ಇದು ಕಂಪ್ಲೀಟ್ ಆಗ್ಲಿ ಆಮೇಲೆ ನಾವು ಅದನ್ನ ಮಾಡೋಣ ಅಂತ ನಾವ್ ಇದ್ ಮಾಡಿದ್ವಿ. ಬಟ್ ಜನಗಳು ಏನಂದ್ರೆ ತುಂಬಾ ಜನ ಕೇಳ್ತಿದ್ರು, ಸರ್ ಇಲ್ಲ ಆ ಕಡೆ ಮಾಡಿದ್ರೆ ನಾವು ಈಸ್ಟ್ ವೆಸ್ಟ್ ನಮಗೆ ಬೇಕು, ನಾವು ತಗೋತೀವಿ ಅಂತ. ಹಾಗಾಗಿ ಅದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ, ಅದರಲ್ಲೂ ಕೂಡ 70 ಸೈಟ್ ಬರುತ್ತೆ. ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ಆಲ್ರೆಡಿ ನಾ ಡ್ರೈನೇಜ್ ಮತ್ತು ವಾಟರ್ ಕ್ರಿಯೇಷನ್ ಎಲ್ಲ ಕೊಟ್ಟಿದ್ದೀನಿ. ಇನ್ನ ಮೋರಿ ಒಂದು ಇದ್ ಮಾಡ್ಬೇಕು, ಅದನ್ನ ಮಾಡಿದ್ರೆ ಇನ್ನೊಂದು 1 ಮಂತ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಎಸ್, ತುಂಬಾ ನಿಧಾನವಾಗಿ ಏನೇನು ಹೇಳಬೇಕು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಕೊಟ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸುಮಾರ್. ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಕಸ್ಟಮರ್ ಖಂಡಿತವಾಗಿ ಸ್ಯಾಟಿಸ್ಫೈ ಆಗ್ತಾರೆ ಅಂತ ನಾವು ನಂಬ್ತೀವಿ. ಎಸ್, ಎಲ್ಲರೂ ಅಷ್ಟೇ. ಇವಾಗ ನಾವ್ ಏನೇ ಹೇಳಿದ್ರು ಜನಗಳಿಗೆ ಡಾಕ್ಯುಮೆಂಟ್ಸ್ ಹೋಗ್ತಾರೆ, ಡಾಕ್ಯುಮೆಂಟ್ಸ್ ನೋಡ್ಲೇಬೇಕು, ಚೆಕ್ ಮಾಡ್ಲೇಬೇಕು ಅಂತ ಅಂತಾರೆ. ಆಗ ನಾವೇನ್ ಮಾಡ್ತೀವಿ, 10,000 ಕೊಟ್ಟು ಬ್ಲಾಕ್ ಮಾಡ್ಕೊಳ್ಳಿ ಈ ಸೈಟ್ ಅಂತ ನಾವು ನಿಮಗೆ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ನೀವು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ನಾವು 7 to 8 days ಮಾತ್ರ ಇದನ್ನ ಕೊಡ್ತೀವಿ, ಟೈಮ್ ಕೊಡ್ತೀನಿ. ಆ 7 to 8 days ಅಲ್ಲಿ ನೀವೇನಿದೆ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡೋಕೆ, ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾ ಫರ್ದರ್ ಡಾಕ್ಯುಮೆಂಟ್ಸ್ ಕೇಳಿ ಪ್ರೊವೈಡ್ ಮಾಡ್ತೀನಿ. ಅದಾಗಿ 8 ದಿವಸ ಆದ್ಮೇಲೆ ನೀವು ಖಂಡಿತವಾಗ್ಲೂ ಬುಕ್ಕಿಂಗ್ ಮಾಡ್ಕೋಬೇಕು. ನೀವು ಲೋನ್ ಹೋಗ್ತೀನಿ ಅಂತಂದ್ರೆ ನಿಮ್ದೇನಿದೆ 30% ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ. 70% ಲೋನ್ ಸಿಗುತ್ತೆ. ಇನ್ 70% ನಿಮ್ಗೆ ಲೋನ್ ಸಿಕ್ಕೇ ಸಿಗುತ್ತೆ. ನೀವಿಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ, 10,000 ಕೊಟ್ಟಿದ್ರೆ ನೀವು ಓಕೆ ಲೀಗಲ್ ಓಕೆ ಆಯ್ತು, ನಾವು ರಿಜಿಸ್ಟರ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಬಂದು ನೀವು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಬಹುದು. ಆದ್ರೆ ನಾವು ತಿರ್ಗಾ ಮತ್ತೆ ಇಲ್ಲ ಸರ್ ನೀವು 10% ಕೊಡ್ಬೇಕು, 3 ಮಂತ್ಸ್ ಇರಬೇಕು, ಇಲ್ಲ ನೀವು ಇಲ್ಲ 50% ಕೊಡ್ಬೇಕು, 3 ಮಂತ್ಸ್ ವೈಟ್ ಮಾಡ್ಬೇಕು, ಅವೆಲ್ಲ ಏನಿಲ್ಲ. ನೀವು 10,000 ಕೊಟ್ಟಿದ್ರ ಬುಕ್ಕಿಂಗ್ ಮಾಡ್ಕೊಂಡ್ರಿ, ನಾಳೆ ಬೆಳಿಗ್ಗೆ ನೀವು ರಿಜಿಸ್ಟ್ರೇಷನ್ ರೆಡಿ ಇದ್ದೀನಿ ಅಂತಾನೆ ನೀವು ನಾವು ಹೇಳ್ತೀನಿ DD ಅಂತ ಹೆಸರಿಗೆ DD ಬೇಕು ಅಂತ, ಆ DD ಎತ್ಕೊಬನ್ನಿ. ಆ DD ತಗೊಂಡ್ಬಂದು ನಿಮಗೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸಿ ನಿಮ್ಗೆ ಕೈ ಪೇಪರ್ನ ಕೊಡ್ತೀವಿ. ದಿಸ್ ಇಸ್ ದ ರೂಲ್ಸ್ ನಮ್ದು. ಬಟ್ ಏನಂತಂದ್ರೆ ನಿಮಗೆ ಸರ್ ಏನಂತಂದ್ರೆ ಜನಗಳಿಗೆ ಕನ್ಫ್ಯೂಸ್ ಆಗ್ತಾರೆ, ಎಷ್ಟು ಕೊಡ್ಬೇಕು ನಾನು ಕೊಟ್ಟು ಈಗ 3 ತಿಂಗಳು 6 ತಿಂಗಳು ವೈಟ್ ಮಾಡ್ಬೇಕಾ, ಅದೆಲ್ಲ ಇಲ್ಲ, ಏನು ಇಲ್ಲ. ನಾಳೆ ಬೆಳಿಗ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ನೋಡಿ ಖುಷಿ ಆಯ್ತಂದ್ರೆ ಒಂದು ಟೋಕನ್ ಮಾಡೋದು, ನೆಕ್ಸ್ಟ್ ಲೀಗಲ್ ಒಪಿನಿಯನ್ ತಗೊಳ್ಳೋದು, ಡಾಕ್ಯುಮೆಂಟ್ ಕೊಟ್ಟು ನಂತರ ಓಕೆ ಅಂತ ಅಗ್ರಿಮೆಂಟ್, ಇಲ್ಲಾಂದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್. ಎಸ್, ಮತ್ತೆ ಇನ್ನೊಂದ್ ಏನಂದ್ರೆ ಕಸ್ಟಮರ್ಗೆ ಇನ್ನೊಂದ್ ಹೇಳಕ್ ಇದ್ ಮಾಡ್ತೀನಿ, ಯಾಕೆ ಅಂತಂದ್ರೆ ಜನಗಳು ಕೇಳ್ತಿರ್ತಾರ, ಒಂದು ನಾನು ಫ್ರೀ ಸೈಟ್ ವಿಸಿಟ್ ಅಂತ ಕೊಟ್ಟೆ ಕೊಡ್ತೀನಿ. ನಾನು ಫ್ರೀ ಸೈಟ್ ವಿಸಿಟ್ ಅಂತ ಕೊಟ್ಟಾಗ ನನಗೂ ಕೂಡ ನಾನು ಅಲ್ಲಿಂದ ಕಸ್ಟಮರ್ ನಲ್ಲಿ ಕರ್ಕೊಂಡ್ರೆ ನನಗೂ ಕೂಡ 1,000 ರೂಪಾಯಿ ಖರ್ಚಾಗುತ್ತೆ. ನಾನು ಕಾರ್ ಕರ್ಕೊಬರ್ಬೇಕು, ನನಗೆ ಎಕ್ಸಿಕ್ಯೂಟಿವ್ ಬರ್ತಾರೆ, ನಿಮಗೆ ಡ್ರೈವರ್ ಬಂದಿರ್ತಾರೆ, ಇದೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ ನನಗೂ. ಬಟ್ ನಾವೇನು ಇದ್ರೊಳಗೆ ಏನು 1,00,000 ರೂಪಾಯಿ ಅಂದ್ರೆ ನಾವೀಗೇನು 10 ಲಕ್ಷ ಒಂದೊಂದು ಸೈಟ್ ಅಲ್ಲಿ 5 ಲಕ್ಷ ಇಕ್ಕೊಂಡು ನಾವು ಬಿಸ್ನೆಸ್ ಮಾಡ್ತಿರಲ್ಲ, ನಾವು ಒಂದೊಂದು ಸ್ವಲ್ಪ ಇಕ್ಕೊಂಡು ಬಿಸ್ನೆಸ್ ಮಾಡ್ತಿರ್ತೀವಿ. ಆ ವಿಚಾರದಲ್ಲಿ ನಾನು ಏನಂತ ಕೇಳ್ತೀನಿ ಅಂತಾರೆ ಈ ಮಾತು, ಎಲ್ಲರೂ ಬರ್ತಾರೆ ಬಂದು ಕೇಳ್ತಾರೆ ಸರ್ ಇವಾಗ ನಾನು 2,000 ರೂಪಾಯಿ ಅಂತ ಹೇಳಿದ್ದೀನಿ, ಅವ್ರು ಬರ್ತಾರೆ ಸರ್ ಏಕ್ ತಮ್ಮ ಸರ್ 1,200 ರೂಪಾಯಿ ಕೊಡ್ತೀರಾ, 1,300 ರೂಪಾಯಿ ಕೊಡ್ತೀರಾ, 1,500 ರೂಪಾಯಿ ಕೊಡ್ತೀರಾ, ದಯವಿಟ್ಟು ಟೈಮ್ನ ವೇಸ್ಟ್ ಮಾಡ್ಬೇಡಿ. ಯಾಕೆಂದ್ರೆ ನಾನು ಬಟ್ ನೀವು ಬೇಜಾರಾಗುತ್ತೆ ಗೊತ್ತಿಲ್ಲ, ನಾನು ಇರೋ ಸತ್ಯ ಹೇಳ್ತಿದ್ದೀನಿ. ಬಟ್ ನಾಳೆ ಬೆಳಿಗ್ಗೆ ಸುಮ್ಮನೆ ಬಂದು ನಮ್ಮ ಟೈಮ್ ವೇಸ್ಟು, ನಿಮ್ಮ ಟೈಮ್ನು ವೇಸ್ಟ್ ಮಾಡ್ಕೋಬೇಡಿ ದಯವಿಟ್ಟು. ಬಟ್ ಏನೋ ನಾನು 10% ಡಿಸ್ಕೌಂಟ್ ಕೊಟ್ಟಿದ್ದೆ, ಅದರಲ್ಲಿ ನಾನು ಏನೋ ಸ್ಟೈಜ್ ನಗೇಶಬ್ರು ಕೊಡ್ಬೋದು. ಬಟ್ ಅದ್ರ ಬಿಟ್ಟು ಸುಮ್ಮನೆ ನಾನು ಬಂದು 1,000 ರೂಪಾಯಿ ಕಡಿಮೆ ಕೇಳೋದು, 1,000 2,000 ರೂಪಾಯಿ ಕಡಿಮೆ ಇದೆಲ್ಲ ಆದ್ರೆ ಬಟ್ ನಮ್ಗೂ ಅಲರ್ಟ್ ಆಗುತ್ತೆ. ಮತ್ತೇನಂದ್ರೆ ನಾವು ಇಷ್ಟೆಲ್ಲ ಡೆವಲಪ್ಮೆಂಟ್ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ಎಸ್ಪೆಷಲಿ ನಾವು ಬ್ಯಾಂಗ್ಳೂರು ಕಸ್ಟಮರ್ಸ್ಗಳಿಗೆ ಏನು ಹೇಳೋದಂದ್ರೆ, ನಾವು ನಿಮಗೋಸ್ಕರ ನೀವು ನೋಡ್ತಾ ಇದ್ದೀರಾ, ನಮ್ಗೆ ಸಪೋರ್ಟ್ ಮಾಡ್ತೀವಿ, ಅದು ಒಂದೇ ರೀಸನ್ಗೋಸ್ಕರ ನಾವು ಮೈಸೂರಿಂದ ಇಲ್ಲಿ ಬಂದು ಇಲ್ಲಿ ಒಂದು ಒಳ್ಳೆ ಡೆವಲಪರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಏನೇನು ಡೆವಲಪ್ ಮಾಡಿದ್ದಾರೆ ಹಳೆ ಲೇಔಟ್ಗಳು ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಟ್ರಸ್ಟ್ ವರ್ದಿ ಆಗಿದೆ,
ನೀವು ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಫ್ರೀ ವಿಸಿಟಿಂಗ್ ಇರುತ್ತೆ ನಿಮ್ಗೆ, ಯಾವುದೇ ಥರದ ಕನ್ಸಲ್ಟೇಷನ್ ಫೀಸ್ ಆಗಲಿ, ವಿಸಿಟಿಂಗ್ ಚಾರ್ಜಸ್ ಆಗಲಿ, ಯಾವುದೇ ಥರ ಚಾರ್ಜಸ್ ನಿಮ್ಗೆ ಇರಲ್ಲ. ಜಸ್ಟ್ ಬಂದು ವಿಸಿಟ್ ಮಾಡಿ, ನಿಮ್ಗೆ ಯಾವ ಫೇಸಿಂಗ್ ಇರಬೇಕು, ಎಷ್ಟು ಡೈಮೆನ್ಷನ್ ಬೇಕು ಅನ್ನೋದು ನೋಡಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗ್ಲೂ 10,000 ಟೋಕನ್ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಡೈರೆಕ್ಟಾಗಿ ಸರ್ದ ನಂಬರೇ ಕೊಟ್ಟಿದ್ದಾರೆ, ಅವ್ರ ಟೀಮಲ್ಲಿ ಯಾರು ಒಬ್ಬರು ರಿಸೀವ್ ಮಾಡಿ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ನಿಮ್ಗೆ ಯಾವುದೇ ಥರ ಮಾಹಿತಿ ಬೇಕಂದ್ರೂ ಫೋನ್ ಮಾಡಿ ತಿಳ್ಕೊಳ್ಳಿ, ಆಮೇಲೆ ನಿಮ್ಮ ಬೆಸ್ಟ್ ಸೈಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ತನಕ ಇದೇ ಥರ ಬೇರೆ ಒಂದು ಒಳ್ಳೆ ಪ್ರಾಪರ್ಟಿ ಒಳಗೆ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.